ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಒತ್ತಕ್ಷರಗಳು ಅಥವಾ ಸಂಯುಕ್ತಾಕ್ಷರಗಳು ಅಂದರೆ ಏನು ಮತ್ತು ಅವನ್ನು ಹೇಗೆ ಬರೆಯೋದು ಅಂಥೇಳಿ ತಿಳ್ಕೊಳ್ಳೋಣ. ಫಸ್ಟ್, ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ ಅಂದರೆ ಏನು ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಹಾಗಿದ್ರೆ ಏನು ಒತ್ತಕ್ಷರಗಳು ಅಂದರೆ, ಒಂದಕ್ಕಿಂತ ಹೆಚ್ಚು ವ್ಯಂಜನಗಳು ಒಂದು ಸ್ವರದ ಜೊತೆ ಸೇರಿದಾಗ ಅದು ಒತ್ತಕ್ಷರವಾಗುತ್ತದೆ. ಏನು, ಒಂದಕ್ಕಿಂತ ಹೆಚ್ಚು ವ್ಯಂಜನಗಳು. ವ್ಯಂಜನಗಳು ಯಾವ್ಯಾವುದು ಅಂತ ಗೊತ್ತಿದೆ ಅಲ್ವಾ? ನಾವು ಕನ್ನಡ ವರ್ಣಮಾಲೆಯನ್ನ ಮೂರು ಭಾಗಗಳಾಗಿ ವಿಂಗಡಿಸಿದೀವಿ. ಅದರ ಸ್ವರ, ವ್ಯಂಜನ, ಯೋಗವಾಹಗಳು, ಕಾಯಿಂದ ಳವರೆಗಿನ ಅಕ್ಷರಗಳಿಗೆ ನಾವು ವ್ಯಂಜನಗಳು ಅಂತ ಕರಿತೀವಿ. ಒಂದು ಸ್ವರದ ಜೊತೆ ಸೇರಿ. ಸ್ವರಾಕ್ಷರಗಳು ಯಾವ್ಯಾವುದು ಗೊತ್ತು ಅಲ್ವಾ ಮಕ್ಕಳೇ? ಯಾವುದು? ಆಯಿಂದ ಅವುವರೆಗಿನ ಅಕ್ಷರಗಳು. ಒಂದಕ್ಕಿಂತ ಹೆಚ್ಚು ಅಂದ್ರೆ ಒಂದು ಅಥವಾ ಎರಡು ವ್ಯಂಜನಾಕ್ಷರಗಳು ಒಂದು ಸ್ವರದ ಜೊತೆ ಸೇರಿದಾಗ ಅದನ್ನ ನಾವೇನಂತ ಕರಿತೀವಿ? ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಒತ್ತಕ್ಷರಗಳು ನಮ್ಗೆಲ್ಲ ಬರೆಯಕ್ ಬರುತ್ತೆ ಅಲ್ವಾ? ಈ ಕೆಳಗಿನ ಉದಾಹರಣೆಗಳನ್ನ ನೋಡೋಣ. ಏನಿದು? ಇದು ಖ. ಇದು ಏನ್ ಬರಿಬೇಕು ನಾವು? ಖ ಅಂತ ಹೇಳ್ದಾಗ, ಖ ಹೇಳ್ಬೇಕು ಅಂತ ಹೇಳಿದ್ರೆ ಇದು ಪೂರ್ಣಾಕ್ಷರ ಖ. ಆದ್ರೆ ಈ ಖ ಇದನ್ನ ಹೇಗೆ ಉಚ್ಚರಿಸ್ಬೇಕು ಅಂತ ಹೇಳಿದ್ರೆ ಖ, ಇದನ್ನ ಅರ್ಧಾಕ್ಷರ ಅಂತ ಹೇಳಿ ಕರಿತೀವಿ. ಒಂದು ಖ ಪ್ಲಸ್ ಖ ಪ್ಲಸ್ ಅ, ಇದು ವ್ಯಂಜನಾಕ್ಷರ, ಇದು ಖ ವ್ಯಂಜನಾಕ್ಷರ, ಆ ಸ್ವರಾಕ್ಷರ. ಇದು ಎರಡು ವ್ಯಂಜನಾಕ್ಷರ ಮತ್ತು ಒಂದು ಸ್ವರಾಕ್ಷರ ಸೇರಿ ಏನಾಯ್ತು? ಒಂದು ಒತ್ತಕ್ಷರ ಆಯ್ತು. ಖ ಪ್ಲಸ್ ಅ, ಖ ಪ್ಲಸ್ ಅ, ಖ. ಅದೇ ತರ ಖ ಪ್ಲಸ್ ಖ ಪ್ಲಸ್ ಅ, ಖ. ಘ ಪ್ಲಸ್ ಘ ಪ್ಲಸ್ ಅ, ಘ. ಘ ಪ್ಲಸ್ ಘ ಪ್ಲಸ್ ಅ, ಘ. ಅದೇ ರೀತಿ ಎಲ್ಲಾ ಅಕ್ಷರಗಳನ್ನು ಅದೇ ಅಕ್ಷರದ ಒತ್ತಕ್ಷರ. ವ್ಯಂಜನಾಕ್ಷರಗಳು ಎರಡೂ ಖ, ಎರಡು ಒಂದೇ ತರದ ವ್ಯಂಜನಾಕ್ಷರಗಳಾದ್ರೆ ಅದು ಅದೇ ಒತ್ತಕ್ಷರ ಬರುತ್ತೆ. ಅದೇ ತರ ನಾವು ನೋಡೋಣ, ಖ ಇಂದ ಲಾವರೆಗೆ ಎಲ್ಲಾ ವ್ಯಂಜನಾಕ್ಷರಗಳಿಗೂ ಒತ್ತಕ್ಷರಗಳನ್ನ ಕೊಟ್ಟಿದ್ದಾರೆ. ಇದನ್ನ ಹೇಗೆ ಉಚ್ಚರಿಸ್ಬೇಕು? ಥ ಥ ಧ ಧ ನ ಫ ಫ ಬ ಭ ಮ, ಆತರ ಅರ್ಧಾಕ್ಷರಗಳನ್ನ ನಾವು ಉಚ್ಚರಿಸ್ತಾ ಹೋಗ್ಬೇಕು. ಅದನ್ನೇ ಎರಡು ವ್ಯಂಜನಾಕ್ಷರಗಳು ಒಂದು ಸ್ವರಾಕ್ಷರದ ಜೊತೆ ಸೇರಿದಾಗ ಏನಾಯ್ತು? ಒಂದು ಒತ್ತಕ್ಷರ ಆಗತ್ತೆ. ಅರ್ಥ ಆಯ್ತಾ ಮಕ್ಕಳೇ? ನೋಡಿ ಇವಾಗ ಏನಿದೆ, ಪೇಜ್ ನಂಬರ್ 52 ಕೊಟ್ಟಿದ್ದಾರೆ. ಪೂರ್ಣಾಕ್ಷರ ಯಾವುದು, ಅರ್ಧಾಕ್ಷರ ಯಾವುದು, ಮತ್ತೆ ಒತ್ತಕ್ಷರ ಯಾವುದು ಅಂತ ಹೇಳಿ ಕೊಟ್ಟಿದ್ದಾರೆ. ಯಾವ್ಯಾವ ಅಕ್ಷರಕ್ಕೆ ಒತ್ತಕ್ಷರ ಬರಿಬೇಕು ನೋಡಿ. ಪೂರ್ಣಾಕ್ಷರ, ಪೂರ್ಣಾಕ್ಷರಗಳು ನಾವು ಮಾಮೂಲಿ ವರ್ಣಮಾಲೆಯಲ್ಲಿ ಬರಿತೀವಲ್ವ, ಖ ಖ ಗ ಗ ಇನ್ಯ ಛ ಛ ಜ ಜ ನ್ಯ ಠ ಠ ಡ ಡ ಣ ಥ ಥ ದ ದ ನ ಫ ಫ ಬ ಬ ಮ ಯ ರ ಲ ವ ಶೇಷ ಸ ಹ ಳ. ಹಾಗೆ ಪೂರ್ಣಾಕ್ಷರಗಳು. ಅರ್ಧಾಕ್ಷರ ಯಾವುದು, ಖ. ಈ ತರ ಬರಿಬೇಕು ಎಲ್ಲಾ ಅಕ್ಷರ ಒತ್ತಕ್ಷರಗಳನ್ನ ಬರೆಯುವಾಗ ಮತ್ತೆ ಬಿಡಿಸಿ ಬರೆಯುವಾಗ ಏನ್ ಮಾಡ್ಬೇಕು? ಅರ್ಧ ಅಕ್ಷರಗಳು, ಈ ರೆಡ್ಡಿಂಗ್ ಅಲ್ಲಿ ಕೊಟ್ಟಿರುವಂತಹ ಅಕ್ಷರಗಳಿಗೆ ಏನಂತ ಕರಿತೀವಿ? ಅರ್ಧ ಅಕ್ಷರಗಳನ್ನ. ಅದನ್ನ ಹೇಳೋದೇಗೆ? ಖ ಖ ಘ ಘ ಆತರ ಹೇಳ್ಬೇಕು. ಛ ಠ ಠ ಫ ಯ ಹಂಗೆ ಉಚ್ಚರಿಸ್ಬೇಕು. ಮತ್ತೆ ಒತ್ತಕ್ಷರ ನಿಮ್ಗೆಲ್ಲ ಬರೆಯಕ್ ಬರುತ್ತೆ ಒತ್ತಕ್ಷರ. ಖಾಗೆ ಕಾವತ್ತು, ಘಾಗೆ ಗಾವತ್ತು, ಖಾಗೆ ಕಾವತ್ತು, ಘಾಗೆ ಗಾವತ್ತು. ಅದೇ ಎಲ್ಲ ಅಕ್ಷರಗಳಿಗೆ ಛಾಗೆ ಚಾವತ್ತು, ಛಾಗೆ ಚಾವತ್ತು, ಝಾಗೆ ಜಾವತ್ತು. ಎಲ್ಲ ಅಕ್ಷರಗಳನ್ನು ಅದೇ ಒತ್ತಕ್ಷರಗಳನ್ನ ಬರೆಯೋದು ಆಯ್ತಾ. ಇದರಲ್ಲಿ ಏನಿದೆ ನೋಡಿ, ಮಣ ಎಲ್ಲಾ ಅಕ್ಷರಗಳಿಗೂ ಅದೇ ತರ ಚಿಕ್ಕದ್ ಒಂದ್ ಒತ್ತಕ್ಷರನ ಅದೇ ಅಕ್ಷರ ತರ ಕೊಂಬು ಕೊಡ್ದೇನೆ ಬರಿತೀವಿ. ಆದ್ರೆ ನ ಮತ್ತೆ ಮ ಯ ರ ಲ ಈ ಐದು ಅಕ್ಷರಕ್ಕೆ ಒತ್ತಕ್ಷರಗಳು ಅದೇ ಅಕ್ಷರ ತರ ಇರೋದಿಲ್ಲ, ಬೇರೆ ತರ ಇರುತ್ತೆ. ಅದನ್ನ ನೀವೇನ್ ಮಾಡ್ಬೇಕು? ನೆನ್ಪಿಟ್ಕೊಂಡಿರ್ಬೇಕು. ಇದು ಅದೇ ಒತ್ತಕ್ಷರಗಳು. ನೆಕ್ಸ್ಟ್, ಬೇರೆ ಬೇರೆ ವ್ಯಂಜನಗಳು ಸೇರಿ ಆಗುವ ಒತ್ತಕ್ಷರಗಳು. ಇಲ್ಲೇನಾಯ್ತು, ಅದೇ ಅದೇ ಅಕ್ಷರಗಳು, ಎರಡು ಎರಡು ವ್ಯಂಜನಾಕ್ಷರಗಳು ಖ ಎರಡು ಖ ಸೇರಿತ್ತು, ಅದೇ ಒತ್ತಕ್ಷರ.
ಬಂತು. ಅದಕ್ಕೆ ಇಲ್ಲೂ ಅಷ್ಟೆ, ಛ ಎರಡು ಛ ಸೇರಿ ಅದಕ್ಕೆ ಒಂದು ಸ್ವರಾಕ್ಷರ ಆ ಸೇರಿ ಛ ಆಯ್ತು. ಇದಕ್ಕೆ ಸಜಾತಿಯ ಒತ್ತಾಕ್ಷರ, ಅದೇ ಎರಡೂ ಒಂದೇ ವ್ಯಂಜನಾಕ್ಷರಗಳಿದ್ದಾಗ ಅದನ್ನ ಸಜಾತಿಯ ಒತ್ತಾಕ್ಷರ ಅಂತ ಹೇಳಿ ಕರೀತಾರೆ. ಇಲ್ಲಿ ಬೇರೆ ಬೇರೆ ವ್ಯಂಜನಗಳು ಸೇರಿ ಆಗುವ ಒತ್ತಾಕ್ಷರಗಳನ್ನು ಗಮನಿಸಿ ನೋಡಿ. ವ್ಯಂಜನಾಕ್ಷರಗಳು ಯಾವುದು? ಖ. ಖ ಇಂದ ತಾವರೆ ಲಾವರೆಗೆ ಯಾವುದೇ ಅಕ್ಷರ ಆಗಿರಬಹುದು. ಥ ಖ ಪ್ಲಸ್ ಥ ಪ್ಲಸ್ ಅ, ಕಾಗೆ ತಾವತ್ತು ತ ಆಯ್ತು. ಆಯ್ತಾ? ಭಕ್ತ. ಇಲ್ಲಿ ಏನಿದ್ದಿದ್ರೆ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಖ, ಈ ಖ ಜೊತೆಗೆ ಇನ್ನೊಂದು ವ್ಯಂಜನಾಕ್ಷರ ಅದೇ ಅಕ್ಷರ ಬಂದಿದ್ದಿದ್ರೆ ಏನಾಗ್ತಿತ್ತು? ಪ್ಲಸ್ ಆ ಬಂದಿದ್ದಿದ್ರೆ ಖ ಆಗ್ತಾ ಇತ್ತು. ಎರಡೂ ಒಂದೇ ವ್ಯಂಜನಾಕ್ಷರ ಆದ್ರೆ ಅದು ಸಜಾತಿಯ ಏನು ಸಜಾತಿಯ ಒತ್ತಾಕ್ಷರ. ಇಲ್ಲಿ ಖ ಇದೆ, ಥ ಇದೆ, ಆ ಇದೆ, ಇದು ಕಾಗೆ ತಾವತ್ತು, ಇದಕ್ಕೆ ಇದು ಒತ್ತಾಕ್ಷರ ಆಗುತ್ತೆ. ಭಕ್ತ. ಅದೇ ತರ ರ ಘ ಪ್ಲಸ್ ರ ಪ್ಲಸ್ ಅ, ಗ್ರ. ಜ ಪ್ಲಸ್ ಯ, ಜಾಗೆ ಯಾವತ್ತಾಕ್ಷರ? ಜ. ಇಲ್ಲಿ ಪ್ಲಸ್ ಆ, ಇಲ್ಲಿ ಒಂದು ಸ್ವರ ಅಕ್ಷರ ಸೇರುತ್ತೆ, ಜ. ಅದೇ ತರ ಏನಾಯ್ತು? ಸಾಗೆ ತಾವತ್ತಾಕ್ಷರ, ಎರಡು ವ್ಯಂಜನಾಕ್ಷರಗಳು. ಸ ಪ್ಲಸ್ ಥ ಪ್ಲಸ್ ಉ, ಸ್ತು. ಸಾಗೆ ಉ ತಾವತ್ತಾಕ್ಷರ, ಸ್ತು ಆಯ್ತು. ಅದೇ ತರ ನೀವೇನ್ ಮಾಡ್ಬೇಕು ಇಲ್ಲಿ? ಶಗೆ ರಾವತ್ತಾಕ್ಷರ, ಶ್ರ. ಸಾಗೆ ಪಾವತ್ತಾಕ್ಷರ, ಸ್ಪ. ಧಗೆ ಧ, ಅದೇ ಒತ್ತಾಕ್ಷರ ಬಂದಿದೆ ಇಲ್ಲಿ, ಧ. ಇಲ್ಲಿ ಖಗೆ ಯಾವತ್ತಾಕ್ಷರ? ಕ್ಯ. ಶಗೆ ವಾವತ್ತಾಕ್ಷರ, ಶ್ವ. ಆಯ್ತಾ? ನೀವೇನ್ ಮಾಡ್ಬೇಕು? ಈ ತರ ಎಲ್ಲ ಪ್ರಾಕ್ಟೀಸ್ ಮಾಡ್ಬೇಕು. ಇದು ಇದೆಲ್ಲ ಅದೇ ಎರಡು ವ್ಯಂಜನಗಳು, ವ್ಯಂಜನಗಳು ಒಂದೇ ಬಂದಿದ್ರೆ ಎರಡೂನು ಅದು ಸಜಾತಿಯ ಒತ್ತಾಕ್ಷರ. ಬೇರೆ ಬೇರೆ ಒಂದು ಬೇ ಖ ಬಂದು ತಾ ಬಂದು ಬೇರೆ ಬೇರೆ ಒತ್ತಾಕ್ಷರ ಬೇರೆ ಬೇರೆ ವ್ಯಂಜನಾಕ್ಷರಗಳು ಬಂದಾಗ ಅದನ್ನ ವಿಜಾತಿಯ ಒತ್ತಾಕ್ಷರಗಳು ಅಂತ ಹೇಳಿ ಕರಿತೀವಿ. ನೋಡಿ, ಇವಾಗ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಅಭ್ಯಾಸ. ಸರಿಯಾದ ಒತ್ತನ್ನು ಸೇರಿಸಿ ಪದಗಳನ್ನು ಬರೆಯಿರಿ. ಏನ್ ಮಾಡ್ಬೇಕು ಇಲ್ಲಿ? ಸಜಾತಿಯ ಮತ್ತೆ ವಿಜಾತಿಯ ಅಂತ ಅವರೇ ಕೊಟ್ಟಿದ್ದಾರೆ. ಸಜಾತಿಯ ಅಂದ್ರೆ ಎರಡೂ ವ್ಯಂಜನಾಕ್ಷರಗಳು ಒಂದೇ ಆಗಿರ್ಬೇಕು. ವಿಜಾತಿಯ ಅಂತ ಹೇಳಿದ್ರೆ ವ್ಯಂಜನಾಕ್ಷರಗಳೆರಡು ಬೇರೆ ಬೇರೆ ಆಗಿರ್ಬೇಕು, ಅದಕ್ಕೆ ಒಂದ್ ಸ್ವರಾಕ್ಷರ ಸೇರಿ ಆಗುವಂತದ್ದು. ಏನ್ ಮಾಡೋಣ ಇವಾಗ ನಾವ್ ಇದನ್ನ ಬರೆಯೋಣ. ಆಯ್ತಾ? ಇಲ್ಲಿ ಅದೇ ಒತ್ತಾಕ್ಷರ ಆಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಕಾಗೆ ಕಾವತ್ತು ಕೊಟ್ಟಾಗ ಏನಾಯ್ತು? ಅಕ್ಕ. ನೀವು ಬರೆಯೋ ಹಿಂದೆ ಮಾಡಿದ್ದನ್ನ ಹೇಳ್ಕೊಟ್ಟಿದ್ದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ಬರೀಬಹುದು. ಇಲ್ಲಿ ಗುಡ್ಡ, ಡಾಗೆ ಡಾವತ್ತಾಕ್ಷರ. ಇಲ್ಲಿ ಹಣ್ಣು, ಹಣ್ಣುಗೆ ನಾಗೆ ನಾವತ್ತಾಕ್ಷರ. ಸಕ್ಕರೆ, ಇಲ್ಲಿ ಸಜಾತಿ ಒತ್ತಾಕ್ಷರ ಬರೀರಿ ಅಂತ ಕೊಟ್ಟಿರೋದ್ರಿಂದ ಏನ್ ಮಾಡ್ಬೇಕು ನಾವು ಅದನ್ನೇ ಬರೀಬೇಕು. ಕತ್ತಲು, ತಾಗೆ ತಾವತ್ತಾಕ್ಷರ. ಮಲ್ಲಿಗೆ, ಲಾಗೆ ಲಾವತ್ತಾಕ್ಷರ. ಹಗ್ಗ, ಗಾಗೆ ಗಾವತ್ತಾಕ್ಷರ. ಮದ್ದು, ದಾಗೆ ದಾವತ್ತಾಕ್ಷರ. ಅನ್ನ, ನಾಗೆ ನಾವತ್ತಾಕ್ಷರ. ಮಜ್ಜಿಗೆ, ಜಾಗೆ ಜಿಗೆ ಜಾವತ್ತಾಕ್ಷರ. ಗದ್ದಲ, ದಾಗೆ ದಾವತ್ತು. ಬಳ್ಳಾರಿ, ಲಾಗೆ ಲಾವತ್ತು. ಮುಚ್ಚು, ಚಾಗೆ ಚಾವತ್ತು. ಅಪ್ಪ, ಪಾಗೆ ಪಾವತ್ತು. ಡಬ್ಬ, ಬಾಗೆ ಭಾವತ್ತು. ತಮ್ಮ, ಮಾಗೆ ಮಾವತ್ತು. ಅಪ್ಪಳ, ಪಾಗೆ ಪಾವತ್ತು. ಕೊಬ್ಬರಿ, ಬಾಗೆ ಬಾವತ್ತು. ಈ ತರ ಅದೇ ಅಕ್ಷರದ್ದು ಎರಡೂ ವ್ಯಂಜನಾಕ್ಷರಗಳು ಒಂದೇ ಆಗಿದ್ದಾಗ ಅದನ್ನ ಸಜಾತಿಯ ಒತ್ತಾಕ್ಷರ ಅಂತ ಹೇಳಿ ಕರೀತಾರೆ. ಇದನ್ನ ಬಿಡಿಸಿ ಬರೆಯಿರಿ ಅಂತ ಹೇಳಿದ್ರೆ ಹೇಗ್ ಬರೀಬೇಕು ನೀವು? ಇವಾಗ ಹಗ್ಗ, ಇದರಲ್ಲಿ ಗ ಇದನ್ನ ಬಿಡಿಸಿ ಬರಿಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಘ ಪ್ಲಸ್ ಘ ಪ್ಲಸ್ ಆ. ಏನಾಯ್ತು? ಅಗ್ಗ ಆಯ್ತಲ್ವಾ, ಅಗ್ಗ. ಧು, ಈ ಧೂಗೆ ಇದನ್ನ ಬಿಡಿಸಿ ಬರಿಬೇಕು ಅಂತ ಹೇಳಿದ್ರೆ ಧ ಪ್ಲಸ್ ಧ ಪ್ಲಸ್ ಉ, ಧೂ ಆಯ್ತು. ಆಯ್ತಾ? ಅದೇ ತರ ಇಜ್ಜಿ, ಈ ಜಿ ಬಿಡಿಸ್ಬೇಕು ಅಂತ ಹೇಳಿದ್ರೆ ಝ ಪ್ಲಸ್ ಜ ಪ್ಲಸ್ ಇ. ಇವಾಗ ನೀವಿಲ್ಲಿ ವ್ಯತ್ಯಾಸನ ನೋಡಬಹುದು. ಮೇಡಮ್ ಏನ್ ಮಾಡಿದ್ದೀರಾ? ಇಲ್ಲಿ ಆ ಬರ್ದಿದ್ದೀರಾ, ಇಲ್ಲಿ ಊ ಬರ್ದಿದ್ದೀರಾ, ಇಲ್ಲಿ ಇ ಬರ್ದಿದ್ದೀರಾ. ಯಾಕೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಎಲ್ಲದರಲ್ಲೂ ಗಾಗೆ ಗಾವತ್ತು ಅಂತ ಕೊಟ್ಟಿದ್ದಾಗ ಇಲ್ಲಿ ಘ ಕೊಟ್ಟಿದ್ರೆ
ಆ ಬರಿಬೇಕು. ಗಾಕಿಳಿಗ ಅಂತ ಕೊಟ್ಟಿದ್ರೆ ಆ, ನಾವು ಏನ್ ಬರಿತೀವಿ ಕಾಗುಣಿತಾಕ್ಷರಗಳು ಬರೆಯುವಾಗ ಸ್ವರಚನೆಗಳು ಅಂತ ಹೇಳ್ಕೊಟ್ಟಿದ್ದೀನಲ್ವಾ ಆ ತರ. ಇಲ್ಲಿ ಜಿ ಇದೆ, ಏನಿದೆ ಜಿ ಬೇಡ, ದು ನೋಡೋಣ ಫಸ್ಟ್. ದು ಇದ್ದಾಗ ಏನ್ ಮಾಡ್ಬೇಕು ಇಲ್ಲಿ, ದೂಗೆ ಧಾಗೆ ದಾ ಕೊಂಬು ದೂ ಇದೆ, ಅದಕ್ಕೆ ಏನ್ ಬರಿಬೇಕು ಊ. ದೂ ಹೇಳ್ದಾಗ ಸ್ವರಾಕ್ಷರ ಯಾವ್ದು ಬರುತ್ತೆ, ಊ ಬರಿಬೇಕು. ಅದೇ ತರ ಮಜ್ಜಿಗೆ ಜಿ, ಇಲ್ಲಿ ಜಾಗೆ ಜಾಗೆ ಏನ್ ಕೊಟ್ಟಿದ್ದಾರೆ, ಇಲ್ಲಿ ಜಾಗೆ ಗುಡಿಸು ಜಿ, ಜಾಗೆ ಗುಡಿಸು ಜಿ ಇರೋದ್ರಿಂದ ಏನ್ ಬರಿಬೇಕು ಜಿ. ಹೇಳುವಾಗ ಏನ್ ಬಂತು ಸ್ವರಾಕ್ಷರ ಈ ಬಂತು. ಅದೇ ತರ ಏನ್ ಮಾಡ್ಬೇಕು, ಎಲ್ಲಾ ಅಕ್ಷರಗಳನ್ನು ನೀವು ಬಿಡಿಸಿ ಬರೀಬೇಕು. ಅದೇ ತರ ಏನಿದೆ, ಸರಿಯಾದ ಒತ್ತನ್ನು ಸೇರಿಸಿ ಪದಗಳನ್ನ ಬರೆಯಿರಿ. ಇದು ವಿಜಾತೀಯ. ಈ ವ್ಯಂಜನಾಕ್ಷರಕ್ಕೆ ಇನ್ನೊಂದು ಬೇರೆ ವ್ಯಂಜನಾಕ್ಷರ ಸೇರಿ ಆಗುವಂತದ್ದು. ಇದೇನಿದೆ ಪೀತಿ ಅಂತಿದೆ, ಪೀತಿ ಆಗಲ್ಲ, ಅದಕ್ಕೆ ಪಿಗೆ ರಾವತ್ತು. ಪ್ರೀತಿ ಸಾಧ ಅಂತಿದೆ, ಸಾಧ ಆಗಲ್ಲ, ಸಾಗೆ ವಾವತ್ತು. ಸ್ವಾದ ದ ಶ ದಾಶನ ಅಂತ ಇದೆ, ಏನ್ ಬರಿಬೇಕು ಅವಾಗ ನಾವಲ್ಲಿ, ದರ್ಶನ ಅರ್ಕಾವತ್ತು. ಇದು ರಾವತ್ತು ಅಂತಾನು ಹೇಳ್ತೀವಿ, ದರ್ಶನ. ಇದು ಪವತ ಅಂತ ಐತೆ, ಪವತ ಯಾವುದು ಪದ ಆಗಲ್ಲ, ಏನಾಗತ್ತೆ ಪರ್ವತ, ರಾವತ್ತು ಪರ್ವತ. ಇಲ್ಲಿ ಸ್ನೇಹ ಅಂತಿದೆ, ಅಲ್ಲಿ ಸಾಗೆ ನಾವತ್ತು. ಸ್ನೇಹ ವಿಷ ಅಂತಿದೆ, ವಿಶ್ವ ಶಾಗೆ ವಾವತ್ತು. ಇದು ಸದುಣ, ಸದುಣ ಅಂತ ಯಾವ ಪದನೂ ಇಲ್ಲ, ಸದ್ಗುಣ. ಸಾಧೂಗೆ ಗಾವತ್ತು ಸದ್ಗುಣ. ಸಾಗತ ಸಾಗೆ ವಾವತ್ತು ಸ್ವಾಗತ. ಇದು ಸರ, ಸರ ಇಲ್ಲ ಸ್ವರ ಒತ್ತಕ್ಷರ ಬರಿಬೇಕು. ಇದ್ ನೋಡಿ ಸಾಗೆ ವಾವತ್ತು, ಸಾಗೆ ಸಾವತ್ತು ಇದ್ರೆ ಇದು ಏನಾಗ್ತಿತ್ತು, ಸಜಾತಿಯ ಒತ್ತಕ್ಷರ ಆಗ್ತಿತ್ತು. ನೋಡಿ ಎಲ್ಲಾ ಅಕ್ಷರಗಳು, ಸಾಗೆ ನಾವತ್ತು, ಶಾಗೆ ವಾವತ್ತು, ದಾಗೆ ಗಾವತ್ತು, ಸಾಗೆ ವಾವತ್ತು, ಸಾಗೆ ವಾವತ್ತು. ಇದು ಶಿ ಕೆ, ಶಿ ಕೆ ಐತೆ, ಶಿಕ್ಷೆ. ಕೆಗೆ ಶಾವತ್ ಹಾಕಿದ್ರೆ ಶಿಕ್ಷೆ. ಊತಾವ ಅಂತೈತೆ, ಸಾಗೆ ಸಾವತ್ ಹಾಕಿದ್ರೆ ಉತ್ಸವ. ವಿ ಜಾನ ಅಂತೈತೆ, ವಿಜ್ಞಾನ ಅಂತ ಆಗುತ್ತೆ. ಜಾಗೆ ಜ್ಞಾವತ್ ಹಾಕಿದ್ರೆ ವಿಜ್ಞಾನ. ನೋಡಿ ಇಲ್ಲಿ ಎರಡು ಒಂದೇ ಒತ್ತಾಕ್ಷರಗಳು, ಎರಡು ವ್ಯಂಜನಾಕ್ಷರಗಳು ಒಂದೇ ಇದೆ, ಆದ್ರೆ ಇಲ್ಲೇನಾಗುತ್ತೆ ನೋಡಿ, ಒಂದ್ ನೋಡೋಣ. ಇದನ್ ಬಿಡಿಸಿ ಬರೆದ್ರೆ ನಿಮ್ಗೆ ಗೊತ್ತಾಗುತ್ತೆ. ಪ್ರೀತಿ ಪ ಪ್ಲಸ್ ರ ಪ್ಲಸ್ ಇ, ಪ್ರೀ ನೋಡಿ, ಪ ಪ್ಲಸ್ ರ ಪ್ಲಸ್ ಇ, ಸಾರಿ ಪ ಪ್ಲಸ್ ರ ಪ ಪ್ಲಸ್ ರ ಪ್ಲಸ್ ಇಲ್ಲಿ ಈ ಇದೆ, ಗುಡಿಸಿನ ದೀರ್ಘ ಇರೋದ್ರಿಂದ ಏನ್ ಬರಿಬೇಕು ನಾವು, ಈ ಅಂತ ಬರಿಬೇಕು ಅವಾಗ. ಪ್ರೀತಿ ಸ್ವಾದ ಸ ಪ್ಲಸ್ ವ ಪ್ಲಸ್ ಆ, ಇದು ಗುಡಿ ಏನು ಏನೇ ಸ್ವಾ ಇದೆ ತಲೆ ಇಳಿ, ಸಾಕಿಳಿ ಸಾ ಇರೋದ್ರಿಂದ ಆ ಬಂತು. ಸ ಪ್ಲಸ್ ವ, ಈ ವ ಇಲ್ಲಿ ಬರಿಬೇಕು. ನೋಡಿ ಇಲ್ಲಿ ಎರಡೂ ವ್ಯಂಜನಾಕ್ಷರಗಳು ಒಂದೇ ಇತ್ತು, ಒಂದು ಸ್ವರಾಕ್ಷರ ಇತ್ತು, ಅದಕ್ಕೆ ಇದು ಸಜಾತಿಯ ಒತ್ತಾಕ್ಷರ. ಇಲ್ಲಿ ಎರಡು ಬೇರೆ ಬೇರೆ ವ್ಯಂಜನಾಕ್ಷರಗಳು ಮತ್ತೆ ಒಂದು ಸ್ವರಾಕ್ಷರ ಸೇರಿರೋದ್ರಿಂದ ಇದು ವಿಜಾತಿಯ ಒತ್ತಾಕ್ಷರ ಅಂತ ಹೇಳಿ ಹೇಳ್ಬೋದು. ಇದು ಸಜಾತಿ ಮತ್ತೆ ವಿಜಾತಿ, ನೀವು ಈ ತರ ನೋಡ್ಕೊಂಡು ಬರೀಬೇಕು. ನೆಕ್ಸ್ಟ್ ವಾರದ ದಿನಗಳು, ದಿನಗಳ ಹೆಸರನ್ನು ತಿಳಿಯಿರಿ ಮತ್ತು ಬರೆಯಿರಿ. ಏನ್ ಕನ್ನಡದಲ್ಲಿ ಇಂಗ್ಲಿಷ್ ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಫ್ರೈಡೇ ಸಾಟರ್ಡೇ ಹೇಳ್ತೀರಲ್ವಾ, ಅದೇ ತರ ಕನ್ನಡದಲ್ಲಿ ಒಂದು ವಾರದಲ್ಲಿ ಎಷ್ಟು ದಿನ, ಏಳು ದಿನ ಇದಾವೆ. ಯಾವುದು, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಇದನ್ನ ಏನ್ ಮಾಡ್ಬೇಕು ಇಲ್ಲಿ ನೋಡ್ಕೊಂಡು ಬರೀಬೇಕು. ಇದಿಷ್ಟು ಒತ್ತಕ್ಷರಗಳು. ಅರ್ಥ ಆಯ್ತಲ್ವಾ? ಥ್ಯಾಂಕ್ ಯು.